ಬಿಜೆಪಿ ಜೊತೆ ಜೆಡಿಎಸ್ ಪಕ್ಷವೇ ವಿಸರ್ಜನೆ ಆಗುತ್ತೆ, ಇದೇ ಒಂದು ರಾಜಕೀಯ ಬದಲಾವಣೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರ ಪತನದ ಬಗ್ಗೆ ಮಾತನಾಡಿದಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾಗಿ ಎದುರೇಟು ನೀಡಿದ್ದಾರೆ. ಖಂಡಿತ ಇನ್ನೊಂದು ವರ್ಷದಲ್ಲಿ ಬದಲಾವಣೆ ಆಗತ್ತೆ, ಬಿಜೆಪಿಯ ಜೊತೆಗೆ ಜೆಡಿಎಸ್ ಪಕ್ಷ ವಿಲೀನ ಆಗತ್ತೆ ಅಥವಾ ಬಿಜೆಪಿಯವರೇ ಜೆಡಿಎಸ್ ಅನ್ನ ಹೊರಗೋಡಿಸ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿದು ಹೋಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ತಿರುಗೇಟನ್ನ ನೀಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕೀಯ ಬದಲಾವಣೆ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿರೋದು, ಕಲಬುರಗಿಯಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಯ ಜೊತೆಗೆ ಜೆಡಿಎಸ್ ಪಕ್ಷವೇ ವಿಸರ್ಜನೆ ಆಗತ್ತೆ, ವಿಲೀನ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಏನ್ ಬದಲಾವಣೆ ಸರ್? ಸಾಕಷ್ಟು ಬದಲಾವಣೆ ರಾಜಕೀಯ ರಾಜಕೀಯ ಅಂದ ಮೇಲೆ ಬದಲಾವಣೆಗಳು ಆಗಲೇಬೇಕಲ್ವಾ? ಇದು ನಿಂತ ನೀರಲ್ಲ, ರಾಜಕಾರಣ ಅಲ್ಲ, ಅರಿತಾ ಇರ್ತದೆ. ಯಾವ ಟೈಮ್ ಎಲ್ಲೇನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನೋಡೋಣ ಕಾದ್ ನೋಡೋಣ, ಇನ್ನು ಒಂದು ವರ್ಷದ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತ ಕಾದ್ ನೋಡಿ ಏನೇನಾಗುತ್ತೆ. ಏನ್ ಬದಲಾವಣೆ ಸರ್? ಸಾಕಷ್ಟು ಬದಲಾವಣೆ ರಾಜಕೀಯ ಅಂದ ಮೇಲೆ ಬದಲಾವಣೆಗಳು ಆಗಲೇಬೇಕಲ್ವಾ? ಇದು ನಿಂತ ನೀರಲ್ಲ, ರಾಜಕಾರಣ ಅಲ್ಲ, ಅರಿತಾ ಇರ್ತದೆ. ಯಾವ ಟೈಮ್ ಎಲ್ಲೇನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನೋಡೋಣ ಕಾದ್ ನೋಡೋಣ, ಇನ್ನು ಒಂದು ವರ್ಷದ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತ. ಹೌದು, ಖಂಡಿತ ರಾಜಕೀಯ ಬದಲಾವಣೆ ಆಗ್ತದೆ. ಬಿಜೆಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ, ಅವ್ರ ಅಲೈನ್ಸ್ ಹೋಗ್ತದೆ, ಇಲ್ಲಾಂದ್ರೆ ಅವ್ರ ಪಾರ್ಟಿ ದಳ ಬಿಜೆಪಿಗೆ ಮರ್ಜ್ ಆಗ್ತದೆ. ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್, ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಇಲ್ಲ ಬಿಜೆಪಿ ಅವ್ರನ್ನ ಓಡಿಸ್ತಾರೆ, ಇಲ್ಲ ಬಿಜೆಪಿ ಒಳಗಡೆ ಮರ್ಜ್ ಆಗ್ತಾರೆ. ಹೌದು, ಖಂಡಿತ ರಾಜಕೀಯ ಬದಲಾವಣೆ ಆಗ್ತದೆ. ಬಿಜೆಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ, ಅವ್ರ ಅಲೈನ್ಸ್ ಹೋಗ್ತದೆ, ಇಲ್ಲಾಂದ್ರೆ ಅವ್ರ ಪಾರ್ಟಿ ದಳ ಬಿಜೆಪಿಗೆ ಮರ್ಜ್ ಆಗ್ತದೆ. ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್, ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಇಲ್ಲ ಬಿಜೆಪಿ ಅವ್ರನ್ನ ಓಡಿಸ್ತಾರೆ, ಇಲ್ಲ ಬಿಜೆಪಿ ಒಳಗಡೆ ಮರ್ಜ್ ಆಗ್ತಾರೆ. ಇನ್ನು ಕುಮಾರಸ್ವಾಮಿ ಅವರ ಈ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಿರುಗೇಟನ್ನ ನೀಡಿದ್ದಾರೆ. ಇನ್ನೊಂದು ವರ್ಷದಲ್ಲಿ ರಾಜ್ಯ ರಾಜಕೀಯ ಬದಲಾವಣೆ ಆಗತ್ತೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ರಾಜ್ಯ ರಾಜಕೀಯ ಬದಲಾವಣೆ ಆಗಲಿ, ಒಳ್ಳೆಯದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರೇ ಭವಿಷ್ಯ ನುಡಿದ ಮೇಲೆ ನಾನ್ಯಾಕೆ ಮಾತನಾಡಲಿ ಅನ್ನುವಂತ ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಭವಿಷ್ಯ ನೋಡಿದ ಮೇಲೆ ನನ್ಗೆ ಯಾಕೆ ಕೇಳ್ತೀರಿ? ನಾನು ಅವ್ರ ಮಾತಿಗೆ ಒಪ್ತಾ ಇದ್ದೀನಿ. ಒಂದು ವರ್ಷ ಆದ್ಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ, ಜೆ ಡಿ ಎಸ್ ವಿಲೀನ ಆಗ್ತದೆ ಬಿಜೆಪಿ ಜೊತೆ. ಐ ಅಗ್ರಿ ವಿತ್ ಹಿಮ್. ವಾಟ್ ಇಸ್ ದ ಪ್ರಾಬ್ಲಮ್? ಹೌದು, ಒಳ್ಳೇದಾಯ್ತು. ಅವರು ಸಿ ಎಂ ಆಗದ ಪರಿಸ್ಥಿತಿ ಕೆಟ್ಟದಿದ್ರೆ ಅಂತ ಪರಿಸ್ಥಿತಿ ಎಲ್ಲರಿಗೂ ಬರಲಪ್ಪ. ಅವರೇ ಭವಿಷ್ಯ ನೋಡಿದ ಮೇಲೆ ನನ್ಗೆ ಯಾಕೆ ಕೇಳ್ತೀರಿ? ನಾನು ಅವ್ರ ಮಾತಿಗೆ ಒಪ್ತಾ ಇದ್ದೀನಿ. ಒಂದು ವರ್ಷ ಆದ್ಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ, ಜೆ ಡಿ ಎಸ್ ವಿಲೀನ ಆಗ್ತದೆ ಬಿಜೆಪಿ. ಕುಮಾರಸ್ವಾಮಿ ಅವರು ನೀಡಿರುವಂತಹ ಈ ಒಂದು ಹೇಳಿಕೆ ಏನಿದೆ ಅದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ನ ನಾಯಕರಿಂದ ತೀವ್ರ ವಾಗ್ದಾಳಿಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ನಿನ್ನೆ ನೀಡಿದಂಥ ಹೇಳಿಕೆ, ರಾಜಕೀಯದಲ್ಲಿ ಇನ್ನೊಂದು ವರ್ಷದಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ನೀಡಿದರು. ಈ ಒಂದು ವರ್ಷದಲ್ಲಿ ಬಿಜೆಪಿಯ ಜೊತೆಗೆ ಜೆ ಡಿ ಎಸ್ ವಿಲೀನ ಆಗತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜೆ ಡಿ ಎಸ್ ಒಂದಿನ ಒಂದು ವರ್ಷದಲ್ಲಿ ಬಿಜೆಪಿಯ ಜೊತೆಗೆ ವಿಲೀನ ಆಗತ್ತೆ ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.